ಹಾಯ್ ಫ್ರೆಂಡ್ಸ್, ಪವಿತ್ರ ಗೌಡ ಸಹವಾಸ, ಜೈಲಲ್ಲಿ ದರ್ಶನ ಉಪವಾಸ, ಇದು ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತ ವಿಷಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಪ್ರೇಯಸಿ ಕಮ್ ವೈಫ್ ಪವಿತ್ರ ಗೌಡ ಜೈಲು ಸೇರ್ಕೊಂಡಿದ್ದಾರೆ. ಹೇಳ್ಬೇಕಂದ್ರೆ ರಾಮಾಯಣ ನಡೆದಿದ್ದು ಒಂದು ಹೆಣ್ಣಿಗಾಗಿ, ಹಾಗೇನೆ ಮಹಾಭಾರತ ನಡೆದಿದ್ದು ಕೂಡ ಒಂದು ಹೆಣ್ಣಿಗಾಗಿ, ಹಲವಾರು ಯುದ್ಧಗಳು ಮಹಾಯುದ್ಧಗಳು ಕೂಡ ನಡೆದೋಗಿರೋದು ಕೇವಲ ಹೆಣ್ಣಿಗಾಗಿನೇ. ಆದರೆ ಪ್ರೆಸೆಂಟ್ ಡೇಸಲ್ಲಿ ಕಾಮಕನ್ನಿಕೆಯ ಕೈ ಹಿಡಿದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನ ಪವಿತ್ರ ದರ್ಶನ ಮಾಡ್ತಾ ಇದ್ದಾರೆ ಅಂತಲೂ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಪವಿತ್ರ ಗೌಡ ಯಾರು, ಆಕೆಯ ಮೊದಲ ಗಂಡ ಯಾಕೆ ಹೊರಟೋದ, ಅಂಡ್ ಈಕೆಗೆ ದರ್ಶನ್ ಕನೆಕ್ಟಿವಿಟಿ ಹೇಗೆ ಸಿಕ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪವಿತ್ರ ಗೌಡ ಅವರು ಮೂಲತಃ ಬೆಂಗಳೂರಿನ ಚಾಮರಾಜಪೇಟೆಯವರು. ಯಾಕಂದ್ರೆ ಅವರ ಸ್ಟೋರಿ ಶುರುವಾಗದು ಚಾಮರಾಜಪೇಟೆಯ ಬಾಡಿಗೆ ಮನೆಯಿಂದ. ಇನ್ನು ಅದಕ್ಕೂ ಮೊದಲು ಅವರು ಕನಕಪುರ ರಸ್ತೆಯಲ್ಲಿರುವಂತಹ ತಲಗಟ್ಟಪುರದವರು ಅಂತ ಹೇಳದಾಗತ್ತಾದ್ರೂ ಆ ಬಗ್ಗೆ ಯಾರಿಗೂ ಸರಿಯಾಗಿ ಮಾಹಿತಿ ಇಲ್ಲ. ಇನ್ನು ಪವಿತ್ರ ಗೌಡ ಅವರ ತಂದೆ ತಾಯಿಯ ಬಗ್ಗೆ ಕೂಡ ಇನ್ನು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಪವಿತ್ರ ಗೌಡ ಅವರು ಚಾಮರಾಜಪೇಟೆಯ ಬಾಡಿಗೆ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಇವರದೇ ಒಂದು ಸಣ್ಣ ಕಿರಾಣಿ ಅಂಗಡಿ ಇರುತ್ತೆ. ಅಂಡ್ ಆಗಾಗ ಈ ಕಿರಾಣಿ ಅಂಗಡಿ ಹತ್ರಕ್ಕೆ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬಂದಿದ್ದಂತಹ ಸಂಜಯ್ ಸಿಂಗ್ ಅನ್ನುವಂಥ ಯುವಕ ಬರ್ತಾ ಇರ್ತಾನೆ. ಬರ್ತಾ ಬರ್ತಾ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ನಡುವೆ ಪರಿಚಯ ಬೆಳೀತಾ ಹೋಗುತ್ತೆ. ಅಂಡ್ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ವ್ಯಾಪಾರದ ಟಚ್ಗೆ ಬರ್ತಾರೆ. ಇನ್ನು ಅಂಗಡಿ ಎದುರುಗಡೆ ಬಾಡಿಗೆ ಮನೆ, ಬಾಡಿಗೆ ಮನೆ ಎದುರುಗಡೆ ಅಂಗಡಿ ಇರೋದ್ರಿಂದ ಪವಿತ್ರ ಪ್ರೇಮಕ್ಕೆ ತಿರುಗುತ್ತೆ. ಸೊ ಆನಂತರ ಅವರಿಬ್ಬರು ಅಲ್ಲಿ ಇಲ್ಲಿ ಸುತ್ತಾಡತೊಡಗ್ತಾರೆ. ಫೈನಲಿ ಇಬ್ಬರು ಮದುವೆ ಆಗ್ತಾರೆ. ಆಮೇಲೆ ಇವರಿಬ್ಬರ ಸುಖಿ ದಾಂಪತ್ಯಕ್ಕೆ ಖುಷಿ ಎನ್ನುವಂತ ಮಗಳು ಹುಡ್ತಾಳೆ. ಆದರೆ ಹೆರಿಗೆಯಾದ ನಂತರ ಮಾಮೂಲಿಯಾಗಿ ಎಲ್ಲ ಹೆಣ್ಮಕ್ಕಳಲ್ಲೂ ಆಗುವಂತೆ ಫಿಸಿಕಲ್ ಆಗಿ ಒಂದಷ್ಟು ಚೇಂಜಸ್ ಆಗಿರ್ತಾರೆ ಪವಿತ್ರ ಗೌಡ. ಹೀಗಾಗಿ ಬಾಡಿಯನ್ನು ಫಿಟ್ ಆಗಿ ಇಟ್ಕೋಬೇಕು ಅಂತ ಏರೋಬಿಕ್ ಅನ್ನು ಸೇರ್ಕೊಳ್ತಾರೆ. ಆ ಟೈಮಲ್ಲಿ ಅಲ್ಲಿ ಪವಿತ್ರ ಗೌಡಗೆ ರಿಯಾಲಿಟಿ ಶೋ ಒಂದರಲ್ಲಿ ಸ್ಪರ್ಧೆಯಾಗಿದ್ದಂತಹ ನಟಿಯೊಬ್ಬರ ಪರಿಚಯವಾಗುತ್ತೆ. ನಂತರ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಜಾಸ್ತಿ ಆಗ್ತಾ ಆಗ್ತಾ ಇಬ್ಬರು ನೈಟ್ ಪಾರ್ಟಿಗಳಿಗೆ ಹೋಗತೊಡಗ್ತಾರೆ. ಅಂಡ್ ಅಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳು ಪರಿಚಯವಾಗ್ತಾರೆ. ಸೊ ಇದೇ ಪರಿಚಯಗಳ ಮೂಲಕ ಆಕೆಗೆ ಒಂದಷ್ಟು ಮಾಡ್ಲಿಂಗ್ ಅವಕಾಶಗಳು ಸಿಗ್ತವೆ, ಹಾಗೇನೆ ಒಂದಷ್ಟು ಸಕ್ಸಸ್ ಕೂಡ ಸಿಗುತ್ತೆ. ಆನಂತರ 2013 ಚಿತ್ರಗಳು ಸಾರ್ ಚಿತ್ರಗಳು ಸಿನಿಮಾದಲ್ಲಿ ಒಂದು ದೊಡ್ಡ ಅವಕಾಶ ಸಿಗುತ್ತೆ. ಇದರಿಂದಾಗಿ ಆಕೆ ತನ್ನ ಮುಂದಿನ ದಾರಿ ಹೇಗಿರ್ಬೇಕು ಅನ್ನೋದನ್ನ ಆಗ್ಲೇ ಡಿಸೈಡ್ ಮಾಡಿರ್ತಾಳೆ. ಹೀಗಾಗಿ ಪವಿತ್ರ ಗೌಡ ಸಂಜಯ್ ಸಿಂಗ್ನೊಂದಿಗೆ 2013 ಡಿವೋರ್ಸ್ ಅನ್ನು ಪಡ್ಕೊಳ್ತಾಳೆ. ಆಮೇಲೆ ಸಾರಾ ಗೋವಿಂದ ಅವರ ಪುತ್ರ ಸಾರಾ ಅನೂಪ್ ನಾಯಕರಾಗಿದ್ದಂತಹ ಸಾಕುವ ದಾರಿಯಲ್ಲಿ ಸಿನಿಮಾದ ಅವಕಾಶವನ್ನು ಕಿಟ್ಟಿಸಿಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ತಮಿಳು ಸಿನಿಮಾ ಒಂದರಲ್ಲಿ ಪವಿತ್ರ ಗೌಡ ಅವರಿಗೆ ಚಾನ್ಸ್ ಸಿಗುತ್ತೆ. ಹಾಗಾಗಿ ಆಕೆ ತಮಿಳುನಾಡಿಗೆ ಹೋಗಿ 54321 ಅನ್ನುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಬರ್ತಾರೆ. ಆಮೇಲೆ ಪ್ರೀತಿ ಕಿತಾಬ್ ಅನ್ನುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆನಂತರ ಬತ್ತಾಸ್ ಅನ್ನುವಂತಹ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ತಾರೆ. ಆದರೆ ಅವರು ಆ್ಯಕ್ಟ್ ಮಾಡಿದಂಥ ಯಾವುದೇ ಸಿನಿಮಾ ಕೂಡ ಅವರಿಗೆ ಸಕ್ಸಸ್ ತಂದುಕೊಡಲಿಲ್ಲ. ಇನ್ನು ಅದೇ ಟೈಮಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಿಗ್ಗುದಾದ ಸಿನಿಮಾದ ಆಡಿಷನ್ ನಡೀತಾ ಇರುತ್ತೆ. ಸೊ ಅಲ್ಲಿಂದ ದರ್ಶನ್ ಟಚ್ಗೆ ಬರ್ತಾರೆ ಪವಿತ್ರ ಗೌಡ. ಆದರೆ ಆ ಟೈಮಲ್ಲಿ ಎಂಟಿ ವಿಜಯಲಕ್ಷ್ಮಿ ಜೊತೆ ಮನಸ್ತಾಪಗಳನ್ನು ಹೊಂದಿದ್ದಂಥ ದರ್ಶನ್ ಪವಿತ್ರ ಗೌಡ ಸ್ನೇಹಕ್ಕೆ ಸೇರ್ತಾರೆ. ಸೊ ಅಲ್ಲಿಂದ ಇಬ್ಬರ ನಡುವೆ ಪ್ರೀತಿ, ಪ್ರೇಮ, ಮೋಹ ಎಲ್ಲವೂ ಕೂಡ ಶುರುವಾಗಿ ಹೋಗುತ್ತೆ. ಜೊತೆಗೆ ಅದಾಗಲೇ ಡಿವೋರ್ಸ್ ಅನ್ನು ತಗೊಂಡಿದ್ದಂಥ ಪವಿತ್ರ ಗೌಡ ಕೂಡ ಒಬ್ಬ ದೊಡ್ಡ ಸ್ಟಾರ್ ನಟನ ಸಂಪರ್ಕಕ್ಕೆ ಬಂದ ನಂತರ ಸಿನಿಮಾಗಳಲ್ಲಿ ನಟಿಸೋದನ್ನು ಬಿಡ್ತಾರೆ. ಇನ್ನು ಇವರಿಬ್ಬರ ಪ್ರೀತಿ, ಪ್ರೇಮ, ಪ್ರಣಯ ಮುಂದುವರಿತಾ ಹೋದಂತೆ ಇಬ್ಬರ ನಡುವಿನ ಸಂಬಂಧ ಗಟ್ಟಿಯಾಗ್ತಾ ಹೋಗುತ್ತೆ. ಅಂಡ್ ಆಗಲೇ ಅವರಿಬ್ಬರು ಮದುವೆ ಕೂಡ ಆಗಿದ್ದಾರೆ ಅನ್ನುವಂತಹ ಮಾತುಗಳಿದ್ದಾವೆ. ಅಂಡ್ ಅವರಿಬ್ಬರು ಹಾರಗಳನ್ನು ಹಾಕೊಂಡಿರುವಂಥ ಫೋಟೋಗಳನ್ನು ನೀವು ಕೂಡ ನೋಡಿಯೇ ಇರ್ತೀರ. ಆದರೆ ಅವರಿಬ್ಬರು ಇಲ್ಲಿವರೆಗೂ ಕೂಡ ಇದನ್ನು ಅಧಿಕೃತವಾಗಿ ಒಪ್ಕೊಂಡಿಲ್ಲ. ಇನ್ನು 2017 ಪವಿತ್ರ ಗೌಡ ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ನ ಪ್ರೊಫೈಲ್ ಫೋಟೋಗಳನ್ನು ಚೇಂಜ್ ಮಾಡಿ ತಾವು ದರ್ಶನ್ ತುಂಬಾ ಆಪ್ತವಾಗಿರುವಂತಹ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ರು. ಆದರೆ ಇದರಿಂದಾಗಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅಭಿಮಾನಿಗಳು ಪವಿತ್ರ ಗೌಡರನ್ನ ಕೆಟ್ಟದಾಗಿ ಬೈದ್ರು. ಹೀಗಾಗಿ ಯಾಕೆ ಫೋಟೋಗಳನ್ನ ತಕ್ಷಣ ತೆಗೆದು ಹಾಕಿದ್ರು. ಆದರೆ 2018 ದರ್ಶನ್ ಅವರ ತಾಯಿ ಮೀನಾ ತೂಗದೀಪ ಮತ್ತು ದರ್ಶನ್ ಸಹೋದರಿಯೊಂದಿಗೆ ಪವಿತ್ರ ಗೌಡ ಆಪ್ತವಾಗಿ ತೆಗೆಸಿಕೊಂಡಿರುವಂತಹ ಫೋಟೋಗಳನ್ನ ಹಾಕಿದ್ರು. ಆಗ ಮೋಸ್ಟ್ಲಿ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡಿರಲಿಲ್ಲ. ಹೀಗಾಗಿ ಜನ ಅನ್ಕೊಂಡ್ರು ದರ್ಶನ್ ಮತ್ತು ಪವಿತ್ರ ಗೌಡ ರಿಲೇಶನ್ಶಿಪ್ ಅನ್ನ ಅವರ ಮನೆಯವರೇ ಒಪ್ಕೊಂಡಿದ್ದಾರೆ ಅಂತ. ಆದರೆ 2024 ಆ ಅಭಿಪ್ರಾಯ ಉಲ್ಟಾ ಆಯಿತು. ಯಾಕಂದ್ರೆ ಪವಿತ್ರ ಗೌಡ ದರ್ಶನ್ ಜೊತೆ ತುಂಬಾ ಪ್ರೀತಿಯಿಂದ ಇದ್ದಂತಹ ಫೋಟೋಗಳ ವಿಡಿಯೋವನ್ನ ಮಾಡಿ ಪೋಸ್ಟ್ ಮಾಡಿದ್ರು ಮತ್ತು ಅದರಲ್ಲಿ ನಮ್ಮಿಬ್ಬರ ರಿಲೇಶನ್ಶಿಪ್ಗೆ 10 ಅಂತ ಬರ್ಕೊಂಡಿದ್ರು. ಸೊ ಇದರಿಂದಾಗಿ ಸಿಟ್ಟಾಗಿ ಹೋದಂತಹ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೆಟ್ಟದಾಗಿ ರಿಯಾಕ್ಟ್ ಮಾಡಿದ್ರು. ಬೇರೆಯವರ ಗಂಡನ ಜೊತೆ ಈಗೆಲ್ಲ ಫೋಟೋಗಳನ್ನ ತೆಗೆಸ್ಕೊಂಡು ರಿಲೇಶನ್ಶಿಪ್ ಅದು ಇದು ಅಂತ ಹಾಕೋದಕ್ಕೆ ನಾಚಿಕೆ ಆಗಲ್ವಾ ಅಂದಿದ್ರು. ನೀನು ಹೀಗೆ ಮಾಡ್ತಾ ಹೋದ್ರೆ ನಿನ್ ಮೇಲೆ ಕಾನೂನು ಕ್ರಮವನ್ನ ತಗೊಳ್ತೀವಿ ಅಂತ ಅಂದಿದ್ರು. ಸೊ ಆನಂತರ ದರ್ಶನ್ ಬೇರೆ ಬೇರೆ ವರ್ಷನಲ್ಲಿ ಒಂದೆರಡು ಕಡೆ ಹೇಳಿಕೆಗಳನ್ನ ಕೊಟ್ಟಿದ್ರು. ನಂತರ ಎಲ್ಲವೂ ಕೂಡ ತಣ್ಣಗಾಗಿತ್ತು. ಇನ್ನು 2022 ಪವಿತ್ರ ಗೌಡ RR ನಗರದಲ್ಲಿ ರೆಡ್ ಕಾರ್ಪೆಟ್ ಅನ್ನುವಂತಹ ಗ್ರ್ಯಾಂಡ್ ಬೋಟಿಕ್ ಅನ್ನು ಓಪನ್ ಮಾಡಿದ್ದಾರೆ. ಅದರಲ್ಲಿ ಸಿನಿಮಾ ಸೀರಿಯಲ್ ಇಂಡಸ್ಟ್ರಿಗಳ ಹಲವಾರು ಸೆಲೆಬ್ರಿಟಿಗಳಿಗೆ ಡಿಸೈನರ್ ಕಾಸ್ಟ್ಯೂಮ್ಗಳನ್ನು ಸಪ್ಲೈ ಮಾಡ್ತಾರೆ.
ಸೊ ಫ್ರೆಂಡ್ಸ್, ಮುಖ್ಯವಾಗಿ ಚಾಮರಾಜಪೇಟೆಯ ಸಣ್ಣ ಬಾಡಿಗೆ ಮನೆಯಲ್ಲಿ ಇದ್ದಂತಹ ಈ ಪವಿತ್ರ ಗೌಡ ಈಗ ಕೋಟಿಗಳ ಒಡತಿ. ಆಕೆಯ ಬಂಗ್ಲೆನೇ ಏನಿಲ್ಲವಂದ್ರೂ ಹಲವಾರು ಕೋಟಿಗಳ ಬೆಲೆ ಬಾಳುತ್ತೆ. ಇನ್ನು ಆಕೆಯ ಗಂಡ ಸಂಜಯ್ ಸಿಂಗ್ ಕೂಡ ಈ ಬಗ್ಗೆ ಮಾತಾಡಿ, ಆಕೆ ಮಾಡ್ಲಿಂಗು ಸಿನಿಮಾ ಸೀರಿಯಲ್ ಅಂತ ಹೋದ ನಂತರ ನಮ್ಮ ಸಂಸಾರ ಹಾಳಾಗಿ ಹೋಯ್ತು, ಹೀಗಾಗಿ ಡಿವೋರ್ಸ್ ಅನ್ನ ತಗೊಂಡ್ವಿ ಎಂದಿದ್ದಾರೆ. ಜೊತೆಗೆ ನಾನು ನನ್ನ ಮಗಳನ್ನ ಖುದ್ದಾಗಿ ನೋಡೋದಕ್ಕಾಗಲ್ಲ, ಆದ್ರೆ ಯಾವಾಗ್ಲಾದ್ರೂ ಫೋನಲ್ಲಿ ಮಾತಾಡ್ತಿರ್ತೀವಿ ಅಂತ ಹೇಳಿದ್ದಾರೆ. ಆದರೆ ಫ್ರೆಂಡ್ಸ್, ಇಲ್ಲಿ ವಿಷಯ ಇರೋದು ಒಂದು ಹೆಣ್ಣಿನ ಮೋಹ ಎಂತೆಂಥವರನ್ನ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನೋದ್ರಲ್ಲಿ. ಈಕೆ ತನ್ನ ಬಗ್ಗೆ ಬಂದಿದ್ದಂತ ಮೆಸೇಜ್ ಅನ್ನ ದರ್ಶನ್ಗೆ ತೋರಿಸದೆ ಹೋಗಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ. ಹಾಗೇನೆ ದರ್ಶನ್ ಈಕೆಗೆ ಅಷ್ಟು ಅಡಿಕ್ಟ್ ಆಗಿರದೆ ಹೋಗಿದ್ರೆ ಇದೆಲ್ಲವೂ ಕೂಡ ನಡೀತಾನೆ ಇರಲಿಲ್ಲ. ಆದರೆ ಈ ಪ್ರೀತಿ ಪ್ರೇಮ ಪ್ರಣಯ ಕೇಳಬೇಕಲ್ಲ. ಈ ಪವಿತ್ರ ಗೌಡಗೆ ತನ್ನೊಳಗಿದ್ದಂತ ಅಹಂನಿಂದ ತಾನು ಯಾರು, ತನ್ನ ಲೆವೆಲ್ ಏನು ಅನ್ನೋದನ್ನ ಆ ರೇಣುಕಾ ಸ್ವಾಮಿಗೆ ತೋರಿಸ್ಬೇಕು ಅಂದ್ಕೊಂಡ್ಲು. ಹಾಗಾಗಿ ಅಮಾಯಕ ಫ್ಯಾಮಿಲಿಯ ಒಬ್ಬೇ ಒಬ್ಬ ಮಗನನ್ನ ಬಲಿ ಕೊಟ್ಬಿಟ್ರು. ಆ ಮೂಲಕ ಗರ್ಭಿಣಿಯಾದಂತ ಹೆಂಡತಿಗೆ ಗಂಡನನ್ನ, ಹುಟ್ಟುವಂತ ಮಗುವಿಗೆ ತಂದೆಯನ್ನ, ಮತ್ತು ಎತ್ತು ಒತ್ತು ಸಾಕಿ ಬೆಳೆಸಿದಂತ ಅಪ್ಪ ಅಮ್ಮನಿಗೆ ಮಗನನ್ನ ಇಲ್ಲದಾಗೆ ಮಾಡಿಬಿಟ್ರು. ಸೊ ಹಾಗಾಗಿನೇ ಫಸ್ಟೇ ಹೇಳಿದ್ದು ಒಂದು ಹೆಣ್ಣಿಗಾಗಿ ಏನೆಲ್ಲ ನಡೆದೋಗ್ಬಿಡುತ್ತೆ ಅಂತ. ನಮಸ್ಕಾರ.